ಓಂ ಶಾಂತಿ. ಮುರುಳಿಯ ದಿನಾಂಕವಾಗಿದೆ 12/7/2020. ಪ್ರಾತಃ ಮುರುಳಿ, ಅವ್ಯಕ್ತ ಭಾಪ್ತಾದ ಮಧುಬನ. ರಿವೈಸ್ ಡೇಟ್ ಆಗಿದೆ 22/2/1986. ಮುರುಳಿಯ ವಿಷಯವಾಗಿದೆ ಆತ್ಮಿಕ ಸೇವೆ, ನಿಸ್ವಾರ್ಥ ಸೇವೆ. ಇಂದು ಸರ್ವ ಆತ್ಮರ ವಿಶ್ವ ಕಲ್ಯಾಣಕಾರಿ ತಂದೆಯು ತನ್ನ ಸೇವಾದಾರಿ ಸೇವೆಯ ಜೊತೆಗಾರ ಮಕ್ಕಳನ್ನು ನೋಡುತ್ತಿದ್ದಾರೆ. ಆದಿಯಿಂದಲೂ ಬಾಪ್ತಾದರವರ ಜೊತೆ ಜೊತೆಗೆ ಸೇವಾದಾರಿ ಮಕ್ಕಳು ಜೊತೆಗಾರರಾದವರು ಮತ್ತು ಅಂತ್ಯದವರೆಗೂ ಬಾಪ್ತಾದರವರ ಗುಪ್ತ ರೂಪದಲ್ಲಿ ಮತ್ತು ಪ್ರತ್ಯಕ್ಷ ರೂಪದಲ್ಲಿ ಮಕ್ಕಳನ್ನು ವಿಶ್ವದ ಸೇವೆಗೆ ನಿಮಿತ್ತರನ್ನಾಗಿ ಮಾಡಿದರು. ಆದಿಯಲ್ಲಿ ಬ್ರಹ್ಮ ತಂದೆ ಮತ್ತು ಬ್ರಾಹ್ಮಣ ಮಕ್ಕಳು ಗುಪ್ತ ರೂಪದಲ್ಲಿ ಸೇವೆಗೆ ನಿಮಿತ್ತರಾದವರು. ಈಗ ಸೇವಾದಾರಿ ಮಕ್ಕಳಾದ ಶಿವಶಕ್ತಿ ಮತ್ತು ಪಾಂಡವ ಸೇನೆಯು ವಿಶ್ವದ ಮುಂದೆ ಪ್ರತ್ಯಕ್ಷ ರೂಪದಲ್ಲಿ ಕಾರ್ಯವನ್ನು ಮಾಡುತ್ತಿದ್ದಾರೆ. ಸೇವೆಯ ಉಮಂಗ ಉತ್ಸಾಹವು ಮೆಜಾರಿಟಿ ಮಕ್ಕಳಲ್ಲಿ ಬಹಳ ಚೆನ್ನಾಗಿ ಕಾಣಿಸುತ್ತದೆ. ಸೇವೆಯ ಲಗನ್ ಆದಿಯಿಂದ ಇದೆ ಮತ್ತು ಅಂತ್ಯದವರೆಗೂ ಇರುತ್ತದೆ. ಬ್ರಾಹ್ಮಣ ಜೀವನವೇ ಸೇವೆಯ ಜೀವನವಾಗಿದೆ. ಬ್ರಾಹ್ಮಣ ಆತ್ಮರು ಸೇವೆ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ಮಾಯೆಯಿಂದ ಜೀವಂತವಾಗಿಡುವ ಶ್ರೇಷ್ಠ ಸಾಧನವೇ ಸೇವೆಯಾಗಿದೆ. ಸೇವೆಯು ಯೋಗಯುಕ್ತರನ್ನಾಗಿ ಮಾಡುತ್ತದೆ. ಆದರೆ ಯಾವ ಸೇವೆ? ಮೊದಲನೆಯದಾಗಿದೆ ಕೇವಲ ಮುಖದಿಂದ ಮಾಡುವ ಸೇವೆ, ಕೇಳಿರುವುದನ್ನು ತಿಳಿಸುವ ಸೇವೆ. ಎರಡನೆಯದಾಗಿದೆ ಮನಸ್ಸಿನಿಂದ ಮುಖದ ಸೇವೆ, ಕೇಳಿರುವ ಮಧುರ ಮಹಾವಾಕ್ಯಗಳ ಸ್ವರೂಪರಾಗಿ ಸ್ವರೂಪದಿಂದ ಸೇವೆ, ನಿಸ್ವಾರ್ಥ ಸೇವೆ, ತ್ಯಾಗ ತಪಸ್ಯಾ ಸ್ವರೂಪದಿಂದ ಸೇವೆ, ಅಲ್ಪಕಾಲದ ಕಾಮನೆಗಳಿಂದ ದೂರವಿರುವ ನಿಷ್ಕಾಮ ಸೇವೆ. ಇದಕ್ಕೆ ಹೇಳಲಾಗುತ್ತದೆ ಈಶ್ವರಿಯ ಸೇವೆಯು ಮನಸ್ಸು ಮತ್ತು ಮುಖದ ಜೊತೆ ಜೊತೆಗೆ ಆಗುತ್ತದೆ. ಮನಸ್ಸಿನಿಂದ ಅರ್ಥಾತ್ ಮನ್ಮನಾಭವದ ಸ್ಥಿತಿಯಿಂದ ಮುಖದ ಸೇವೆ. ಬಾಪ್ತಾದರವರು ಇಂದು ತನ್ನ ರೈಟ್ ಹ್ಯಾಂಡ್ ಸೇವಾದಾರಿ ಮತ್ತು ಲೆಫ್ಟ್ ಹ್ಯಾಂಡ್ ಸೇವಾದಾರಿ ಇಬ್ಬರನ್ನು ನೋಡುತ್ತಿದ್ದರು. ಸೇವಾದಾರಿಯಂತೂ ಇಬ್ಬರೂ ಆಗಿದ್ದಾರೆ. ಆದರೆ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ನಲ್ಲಿ ಅಂತರವಂತೂ ಇದ್ದೇ ಇರುತ್ತದೆಯಲ್ಲವೇ? ರೈಟ್ ಹ್ಯಾಂಡ್ ಮಕ್ಕಳು ಸದಾ ನಿಷ್ಕಾಮ ಸೇವಾದಾರಿ ಆಗಿರುತ್ತಾರೆ. ಲೆಫ್ಟ್ ಹ್ಯಾಂಡ್ ಮಕ್ಕಳು ಒಂದಲ್ಲ ಒಂದು ಅಲ್ಪಕಾಲದ್ದು ಈ ಜನ್ಮಕ್ಕಾಗಿ ಸೇವೆಯ ಫಲವನ್ನು ಬಯಸುವ ಇಚ್ಛೆಯಿಂದ ಸೇವೆಗೆ ನಿಮಿತ್ತರಾಗಿರುತ್ತಾರೆ. ಅವರು ಗುಪ್ತ ಸೇವಾದಾರಿಗಳು ಮತ್ತು ಇವರು ಹೆಸರಿಗಾಗಿ ಇರುವ ಸೇವಾದಾರಿಗಳು. ಈಗೀಗ ಸೇವೆ ಮಾಡಿದರೂ, ಈಗೀಗ ಹೆಸರನ್ನು ಗಳಿಸಿದರೂ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು. ಆದರೆ ಈಗ ಮಾಡಿದರು, ಈಗ ಅದನ್ನ ಅನುಭವಿಸಿದರು, ಜಮಾದ ಖಾತೆಯಂತೂ ಆಗಲಿಲ್ಲ. ಗುಪ್ತ ಸೇವಾದಾರಿ ಅರ್ಥಾತ್ ನಿಷ್ಕಾಮ ಸೇವಾದಾರಿ ಅಂದ ಮೇಲೆ ಮೊದಲನೆಯದು ನಿಷ್ಕಾಮ ಸೇವಾದಾರಿ, ಎರಡನೆಯದು ಹೆಸರಿಗಷ್ಟೇ ಸೇವಾದಾರಿ ಅಂದಾಗ ಗುಪ್ತ ಸೇವಾದಾರಿಯು ಹೆಸರು ಬಲೆ ವರ್ತಮಾನ ಸಮಯದಲ್ಲಿ ಗುಪ್ತವಾಗಿಯೇ ಇರುತ್ತದೆ. ಆದರೆ ಗುಪ್ತ ಸೇವಾದಾರಿಯು ಸಫಲತೆಯ ಖುಷಿಯಲ್ಲಿ ಸದಾ ಸಂಪನ್ನರಾಗಿರುತ್ತಾರೆ. ಕೆಲವು ಮಕ್ಕಳಿಗೆ ಸಂಕಲ್ಪ ಬರುತ್ತದೆ, ನಾವು ಮಾಡುತ್ತಿರುತ್ತೇವೆ ಆದರೆ ನಮ್ಮ ಹೆಸರು ಪ್ರಸಿದ್ಧವಾಗುವುದಿಲ್ಲ. ಮತ್ತು ಯಾರು ಬಾಹ್ಯ ರೂಪದಲ್ಲಿ ಹೆಸರಿಗಾಗಿ ಸೇವೆಯ ಶೋ ಮಾಡುತ್ತಾರೆ, ತೋರಿಸುತ್ತಾರೆ, ಅವರ ಹೆಸರು ಹೆಚ್ಚಾಗಿ ಆಗುತ್ತದೆ. ಆದರೆ ಅದು ಹೀಗಲ್ಲ. ಯಾರು ನಿಷ್ಕಾಮ ಅವಿನಾಶಿ ಹೆಸರನ್ನು ಸಂಪಾದಿಸುವವರಾಗಿದ್ದಾರೆ ಅವರ ಮನಸ್ಸಿನ ಧ್ವನಿಯು ಮನಸ್ಸಿನವರೆಗೆ ತಲುಪುತ್ತದೆ. ಬಚ್ಚಿಟ್ಟುಕೊಂಡಿರಲು ಸಾಧ್ಯವಿಲ್ಲ. ಅವರ ಚೆಹರೆಯಲ್ಲಿ ಮೂರ್ತಿಯಲ್ಲಿ ಸತ್ಯ ಸೇವಾದಾರಿಯ ಹೊಳಪು ಅವಶ್ಯವಾಗಿ ಕಾಣಿಸುತ್ತದೆ. ಒಂದು ವೇಳೆ ಯಾರೇ ಹೆಸರನ್ನು ಹೊಂದಿರುವಂತಹವರು ಇಲ್ಲಿ ಹೆಸರನ್ನು ಗಳಿಸಿಬಿಡುತ್ತಾರೆಂದರೆ ಭವಿಷ್ಯಕ್ಕಾಗಿ ಮಾಡಿಕೊಂಡರು ಮತ್ತು ತಿಂದರು ಮತ್ತು ಸಮಾಪ್ತಿ ಮಾಡಿಬಿಟ್ಟರು. ಭವಿಷ್ಯ ಶ್ರೇಷ್ಠವಾಗಿ ಇರುವುದಿಲ್ಲ, ಅವಿನಾಶಿ ಇಲ್ಲ. ಆದ್ದರಿಂದ ಬಾಪ್ತಾದರವರ ಬಳಿ ಎಲ್ಲ ಸೇವಾದಾರಿಗಳ ಸಂಪೂರ್ಣ ರೆಕಾರ್ಡ್ ಇದೆ. ಸೇವೆಯನ್ನ ಮಾಡುತ್ತಾ ಸಾಗಿರಿ. ಹೆಸರಾಗಲಿ ಎಂಬ ಸಂಕಲ್ಪವನ್ನು ಮಾಡಬೇಡಿ. ಜಮಾ ಆಗಲಿ ಎನ್ನುವುದನ್ನು ಯೋಚಿಸಿರಿ. ಅವಿನಾಶಿ ಫಲದ ಅಧಿಕಾರಿಯಾಗಿ,
ಅವಿನಾಶಿ ಆಸ್ತಿಗಾಗಿ ಬಂದಿದ್ದೀರಿ, ಸೇವೆಯ ಫಲವನ್ನ ವಿನಾಶಿ ಸಮಯಕ್ಕಾಗಿ ಅನುಭವಿಸಿದಿರೆಂದರೆ ಅವಿನಾಶಿ ಆಸ್ತಿಯ ಅಧಿಕಾರವು ಸಮಾಪ್ತಿಯಾಗಿ ಬಿಡುತ್ತದೆ. ಆದ್ದರಿಂದ ಸದಾ ಇದೇ ವಿನಾಶಿ ಕಾಮನೆಗಳಿಂದ ಮುಕ್ತರಾಗಿ ನಿಷ್ಕಾಮ ಸೇವಾಧಾರಿ ರೈಟ್ ಹ್ಯಾಂಡ್ ಆಗಿ ಸೇವೆಯಲ್ಲಿ ಮುಂದುವರಿಯುತ್ತಾ ಸಾಗಿರಿ. ಗುಪ್ತದಾನದ ಮಹತ್ವ, ಗುಪ್ತ ಸೇವೆಯ ಮಹತ್ವವು ಹೆಚ್ಚಾಗಿರುತ್ತದೆ. ಅಂತಹ ಆತ್ಮವು ಸದಾ ಸ್ವಯಂನಲ್ಲಿ ಸಂಪನ್ನವಾಗಿರುತ್ತಾರೆ, ನಿಶ್ಚಿಂತ ಚಕ್ರವರ್ತಿಯಾಗಿರುತ್ತಾರೆ. ಹೆಸರು ಸ್ಥಾನದ ಚಿಂತೆ ಇರುವುದಿಲ್ಲ, ಇದರಲ್ಲಿಯೇ ನಿಶ್ಚಿಂತ ಚಕ್ರವರ್ತಿಯಾಗಿರುತ್ತಾರೆ. ಅರ್ಥಾತ್ ಸದಾ ಸ್ವಮಾನದ ಸಿಂಹಾಸನಾಧೀಶರಾಗಿರುತ್ತಾರೆ. ಅಲ್ಪಕಾಲದ ಮಾನ್ಯತೆಯ ಸಿಂಹಾಸನಾಧೀಶರಲ್ಲ, ಸ್ವಮಾನದ ಸಿಂಹಾಸನಾಧೀಶರಾಗಿರುತ್ತಾರೆ. ಅವಿನಾಶಿ ಸಿಂಹಾಸನಾಧೀಶ, ಅಟಲ ಅಖಂಡ ಪ್ರಾಪ್ತಿಯ ಸಿಂಹಾಸನಾಧೀಶ. ಇಂತಹವರಿಗೆ ಹೇಳಲಾಗುತ್ತದೆ ವಿಶ್ವ ಕಲ್ಯಾಣಕಾರಿ ಸೇವಾಧಾರಿ. ಕೆಲವೊಮ್ಮೆ ಸಾಧಾರಣ ಸಂಕಲ್ಪಗಳ ಕಾರಣದಿಂದ ವಿಶ್ವ ಸೇವೆಯ ಕಾರ್ಯದಲ್ಲಿ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿ ಹಿಂಜರಿಯಬಾರದು. ತ್ಯಾಗ ಮತ್ತು ತಪಸ್ಸಿನ ಸದಾ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಂಡು ಮುಂದುವರಿಯುತ್ತಲಿರಿ. ತಿಳಿಯಿತೆ, ಸೇವಾದಾರಿ ಎಂದು ಯಾರಿಗೆ ಹೇಳಲಾಗುತ್ತದೆ? ಹಾಗಾದರೆ ಎಲ್ಲರೂ ಸೇವಾದಾರಿಯಾಗಿದ್ದೀರ? ಸೇವೆಯು ಸ್ಥಿತಿಯನ್ನ ಏರುಪೇರು ಮಾಡುತ್ತಿದೆ ಎಂದರೆ ಅದು ಸೇವೆಯಲ್ಲ. ಕೆಲವರು ಯೋಚಿಸುತ್ತಾರೆ, ಸೇವೆಯಲ್ಲಿ ಬಹಳ ಏರುಪೇರುಗಳಾಗುತ್ತದೆ, ವಿಘ್ನವು ಸೇವೆಯಲ್ಲಿ ಬರುತ್ತದೆ ಮತ್ತು ನಿರ್ವಿಘ್ನರನ್ನಾಗಿಯೂ ಸೇವೆಯೇ ಮಾಡಿಸುತ್ತದೆ. ಆದರೆ ಯಾವ ಸೇವೆಯು ವಿಘ್ನ ರೂಪವಾಗುತ್ತದೆ? ಅದು ಸೇವೆಯಲ್ಲ, ಅದಕ್ಕೆ ಸತ್ಯ ಸೇವೆ ಎಂದು ಹೇಳಲಾಗುವುದಿಲ್ಲ, ನಾಮಧಾರಿ ಸೇವೆ ಎಂದು ಹೇಳಲಾಗುತ್ತದೆ. ಸತ್ಯ ಸೇವೆಯು ಸತ್ಯ ವಜ್ರವಾಗಿದೆ. ಹೇಗೆ? ಸತ್ಯ ವಜ್ರವು ಎಂದಿಗೂ ಹೊಳಪಿನಿಂದ ಬಿಚ್ಚಿಟ್ಟುಕೊಂಡಿರಲು ಸಾಧ್ಯವಿಲ್ಲ. ಹಾಗೆಯೇ ಸತ್ಯ ಸೇವಾಧಾರಿಗಳು ಸತ್ಯ ವಜ್ರವಾಗಿದ್ದಾರೆ. ಬಲೆ ಅಸತ್ಯ ವಜ್ರದಲ್ಲಿ ಎಷ್ಟಾದರೂ ಹೊಳಪು ಹೆಚ್ಚಾಗಿಯೇ ಇರಲಿ, ಆದರೆ ಮೌಲ್ಯವಿರುವಂತಹದ್ದು ಯಾವುದಕ್ಕೆ? ಮೌಲ್ಯವಂತೂ ಸತ್ಯ ವಜ್ರಕ್ಕೆ ಇರುತ್ತದೆಯಲ್ಲವೇ? ಅಸತ್ಯಕ್ಕೆ ಇರುವುದಿಲ್ಲ. ಅಮೂಲ್ಯ ರತ್ನಗಳು ಸತ್ಯ ಸೇವಾಧಾರಿಯಾಗಿರುತ್ತಾರೆ. ಅನೇಕ ಜನ್ಮಗಳ ಮೌಲ್ಯವು ಸತ್ಯ ಸೇವಾಧಾರಿಗಳಾಗಿದ್ದಾರೆ. ಅಲ್ಪಕಾಲದ ಹೊಳಪಿನ ಶೋ ಹೆಸರಿಗೆ ಸೇವೆಯಾಗಿದೆ. ಆದ್ದರಿಂದ ಸದಾ ಸೇವಾಧಾರಿಗಳಾಗಿದ್ದು ಸೇವೆಯಿಂದ ವಿಶ್ವ ಕಲ್ಯಾಣ ಮಾಡುತ್ತಾ ಸಾಗಿ. ತಿಳಿಯಿತೆ, ಸೇವೆಯ ಮಹತ್ವಕ್ಕೆ ಏನು ಎಂದು? ಯಾರೂ ಕಡಿಮೆಯಲ್ಲ. ಪ್ರತಿಯೊಬ್ಬ ಸೇವಾಧಾರಿಯು ತನ್ನ ತನ್ನ ವಿಶೇಷತೆಯಿಂದ ವಿಶೇಷ ಸೇವಾಧಾರಿಯಾಗಿದ್ದಾರೆ. ತನ್ನನ್ನು ಕಡಿಮೆ ಎಂದು ಸಹ ತಿಳಿಯದಿರಿ ಮತ್ತು ಅದನ್ನು ಮಾಡುವುದರಿಂದ ಹೆಸರಿನ ಇಚ್ಛೆಯನ್ನು ಇಟ್ಟುಕೊಳ್ಳಬೇಡಿ. ಸೇವೆಯನ್ನ ವಿಶ್ವ ಕಲ್ಯಾಣಕ್ಕಾಗಿ ಅರ್ಪಣೆ ಮಾಡುತ್ತಾ ಸಾಗಿರಿ. ಹಾಗೆಯೇ ಭಕ್ತಿಯಲ್ಲಿ ಯಾರು ಗುಪ್ತದಾನಿ ಪುಣ್ಯಾತ್ಮರಾಗಿರುತ್ತಾರೆ ಅವರು ಇದೇ ಸಂಕಲ್ಪವನ್ನು ಮಾಡುತ್ತಾರೆ. ಸರ್ವರ ಕಲ್ಯಾಣಕ್ಕಾಗಿ ಆಗಲಿ, ನನಗಾಗಿ ಆಗಲಿ, ನನಗೆ ಫಲ ಸಿಗಲಿ ಎಂದು ಇರುವುದಿಲ್ಲ. ಸರ್ವರಿಗೂ ಫಲ ಸಿಗಲಿ, ಸರ್ವರ ಸೇವೆಯಲ್ಲಿ ಅರ್ಪಣೆಯಾಗಲಿ, ಕೆಲವೊಮ್ಮೆಗೂ ಸಹ ನನಗಾಗಿ ಎನ್ನುವ ಕಾಮನೆಯನ್ನ ಇಡಬಾರದು. ಅದೇ ರೀತಿ ಸರ್ವರ ಪ್ರತಿ ಸೇವೆಯನ್ನ ಮಾಡಿರಿ, ಸರ್ವರ ಕಲ್ಯಾಣದ ಬ್ಯಾಂಕ್ನಲ್ಲಿ ಜಮಾ ಮಾಡುತ್ತಾ ಸಾಗಿರಿ. ಆಗ ಎಲ್ಲರೂ ಏನಾಗಿ ಬಿಡುತ್ತಾರೆ? ನಿಷ್ಕಾಮ ಸೇವಾಧಾರಿಯಾಗಿ ಬಿಡುತ್ತಾರೆ. ಈಗ ಯಾರು ಕೇಳಲಿಲ್ಲವೆಂದರೆ 2500 ವರ್ಷಗಳು ತಮ್ಮನ್ನ ಕೇಳುತ್ತಾರೆ. ಒಂದು ಜನ್ಮದಲ್ಲಿ ಯಾರೇ ಕೇಳುವವರು ಅಥವಾ 2500 ವರ್ಷಗಳಲ್ಲಿ ಯಾರೇ ಕೇಳುತ್ತಾರೆಂದರೆ ಹೆಚ್ಚು ಯಾವುದಾಗಿದೆ? ಅದು 2500 ವರ್ಷಗಳ ಕಾಲದ್ದು ಹೆಚ್ಚಾಯಿತಲ್ಲವೇ? ಅಲ್ಪಕಾಲದ ಸಂಕಲ್ಪದಿಂದ ದೂರವಿದ್ದು ಬೇಹದಿನ ಸೇವಾಧಾರಿಯಾಗಿ ತಂದೆಯ ಹೃದಯದ ಸಿಂಹಾಸನಾಧೀಶ ನಿಶ್ಚಿಂತ ಚಕ್ರವರ್ತಿಯಾಗಿ ಸಂಗಮಯುಗದ ಖುಷಿಯನ್ನ ಮೋಜುಗಳನ್ನು ಆಚರಿಸುತ್ತಾ ಸಾಗಿರಿ. ಕೆಲವೊಮ್ಮೆ ಯಾವುದೇ ಸೇವೆಯನ್ನ ಬೇಸರವಾಗಿ ಮಾಡಿದರೆ ತಿಳಿದುಕೊಳ್ಳಿರಿ, ಅದು ಸೇವೆಯಲ್ಲ. ಹೆಚ್ಚು ಕಡಿಮೆ ಮಾಡಿದರೂ ಏರುಪೇರಿನಲ್ಲಿ ತರುತ್ತದೆ ಎಂದರೆ ಅದು ಸೇವೆಯಲ್ಲ. ಸೇವೆಯಂತೂ ಹಾರಿಸುವಂತಹದ್ದಾಗಿದೆ. ಸೇವೆಯು ನಿಶ್ಚಿಂತಪುರದ ಚಕ್ರವರ್ತಿಯನ್ನಾಗಿ ಮಾಡುವಂತಹದ್ದಾಗಿದೆ. ಇಂತಹ ಸೇವಾದಾರಿ ಆಗಿದ್ದೀರಲ್ಲವೇ?
ನಿಶ್ಚಿಂತ ಚಕ್ರವರ್ತಿ, ನಿಶ್ಚಿಂತಪುರದ ಚಕ್ರವರ್ತಿ. ಅಂತಹವರ ಬಳಿ ಸಫಲತೆಯು ತಾನಾಗಿಯೇ ಬರುತ್ತದೆ. ಸಫಲತೆಯ ಹಿಂದೆ ಅವರು ಓಡುವುದಿಲ್ಲ, ಸಫಲತೆಯು ಅವರ ಹಿಂದಿಂದೇ ಇರುತ್ತದೆ. ಒಳ್ಳೆಯದು, ಬೇಹದಿನ ಸೇವೆಯ ಯೋಜನೆಗಳನ್ನು ಮಾಡುತ್ತೀರಲ್ಲವೇ? ಬೇಹದಿನ ಸ್ಥಿತಿಯಿಂದ ಬೇಹದಿನ ಸೇವೆಯ ಯೋಜನೆಗಳು ಸಹಜವಾಗಿ ಸಫಲವಾಗಿಯೇ ಆಗುತ್ತದೆ. ಡಬಲ್ ವಿದೇಶಿ ಸಹೋದರ ಸಹೋದರಿಯರು ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಆತ್ಮರುಗಳಿಂದ ಸ್ವಲ್ಪ ನಿಮಿಷಗಳ ಶಾಂತಿಯ ದಾನವನ್ನು ತೆಗೆದುಕೊಳ್ಳಬೇಕು. ಇವರು ಸಹ ವಿಶ್ವವನ್ನು ಮಹಾದಾನಿಯನ್ನಾಗಿ ಮಾಡುವ ಒಳ್ಳೆಯ ಯೋಜನೆಯನ್ನು ಮಾಡಿದ್ದಾರಲ್ಲವೇ? ಸ್ವಲ್ಪ ಸಮಯವಾದರೂ ಸಹ ಶಾಂತಿಯ ಸಂಸ್ಕಾರಗಳನ್ನು ಬಲೆ ವಿವಶತೆಯಿಂದ ಬಲೆ ಸ್ನೇಹದಿಂದ ಆದರೂ ಇಮರ್ಜಂತು ಮಾಡುತ್ತಾರಲ್ಲವೇ? ಕಾರ್ಯಕ್ರಮದ ಅನುಸಾರವಾಗಿ ಯಾರಾದರೂ ಮಾಡಲಿ, ಆದರೂ ಯಾವಾಗ ಆತ್ಮನಲ್ಲಿ ಶಾಂತಿಯ ಸಂಸ್ಕಾರವು ಇಮರ್ಜಾಗುತ್ತದೆ, ಆಗ ಶಾಂತಿ ಸ್ವಧರ್ಮವಂತೂ ಇದ್ದೇ ಇದೆಯಲ್ಲವೇ? ಶಾಂತಿ ಸಾಗರನ ಮಕ್ಕಳಂತೂ ಆಗಿಯೇ ಇದ್ದೇವೆ, ಶಾಂತಿಧಾಮದ ನಿವಾಸಿಯೂ ಹೌದು. ಅಂದಾಗ ಕಾರ್ಯಕ್ರಮದ ಅನುಸಾರವೂ ಅದು ಇಮರ್ಜ್ ಆಗುವುದರಿಂದ ಆ ಶಾಂತಿಯ ಶಕ್ತಿಯು ಅವರನ್ನು ಆಕರ್ಷಿಸುತ್ತದೆ. ಹೀಗೆ ಹೇಳುತ್ತಾರಲ್ಲವೇ, ಒಂದು ಬಾರಿ ಯಾರು ಸಿಹಿಯ ರುಚಿಯನ್ನು ನೋಡಿದರೆಂದರೆ ಬಲೆ ಆ ಸಿಹಿಯು ಸಿಗಲಿ ಅಥವಾ ಸಿಗದಿರಲಿ, ಆದರೆ ರುಚಿಯನ್ನು ನೋಡಿರುವವರು ಅದರ ರಸವು ಮತ್ತೆ ಮತ್ತೆ ಅವರನ್ನು ಸೆಳೆಯುತ್ತಿರುತ್ತದೆ. ಅಂದಾಗ ಈ ಶಾಂತಿಯ ರುಚಿಯನ್ನು ಸವಿಯಬೇಕಾಗಿದೆ. ಆಗ ಈ ಶಾಂತಿಯ ಸಂಸ್ಕಾರವು ಸ್ವತಃವಾಗಿಯೇ ಸ್ಮೃತಿ ತರಿಸುತ್ತಿರುತ್ತದೆ. ಆದ್ದರಿಂದ ನಿಧಾನ ನಿಧಾನವಾಗಿ ಆತ್ಮರಲ್ಲಿ ಶಾಂತಿಯ ಜಾಗೃತಿಯು ಬರುತ್ತದೆ. ಇದನ್ನು ಸಹ ತಾವೆಲ್ಲ ಶಾಂತಿಯ ದಾನವನ್ನು ಕೊಟ್ಟು ಅವರನ್ನು ದಾನಿಯಾಗಿ ಮಾಡುತ್ತೀರಿ. ತಾವುಗಳ ಶುಭ ಸಂಕಲ್ಪವಿದೆ. ಯಾವುದಾದರೂ ಪ್ರಕಾರದಿಂದ ಆತ್ಮರು ಶಾಂತಿಯ ಅನುಭೂತಿ ಮಾಡಲಿ. ವಿಶ್ವಶಾಂತಿಯೂ ಸಹ ಆತ್ಮಿಕ ಶಾಂತಿಯ ಆಧಾರದಿಂದ ಆಗುತ್ತದೆಯಲ್ಲವೇ? ಪ್ರಕೃತಿಯು ಅಂದರೆ ಈ ಶರೀರವೂ ಸಹ ಪುರುಷನ ಅಂದರೆ ಆತ್ಮದ ಆಧಾರದಿಂದ ನಡೆಯುತ್ತದೆ. ಯಾವಾಗ ಆತ್ಮನಲ್ಲಿ ಶಾಂತಿಯ ಸ್ಮೃತಿಯು ಬರುತ್ತದೆ, ಆಗ ಪ್ರಕೃತಿಯು ಅಂದರೆ ಶರೀರವು ಶಾಂತವಾಗುತ್ತದೆ. ಬಲೆ ಯಾವುದೇ ವಿಧಿಯಿಂದಲಾದರೂ ಮಾಡಿ, ಆದರೆ ಅಶಾಂತಿಯಿಂದಂತೂ ದೂರವಾಗಿ ಬಿಟ್ಟರಲ್ಲವೇ? ಒಂದು ನಿಮಿಷದ ಶಾಂತಿಯೂ ಸಹ ಅವರಿಗೆ ಅನೇಕ ಸಮಯಕ್ಕಾಗಿ ಆಕರ್ಷಣೆ ಮಾಡುತ್ತಿರುತ್ತದೆ. ಅಂದಾಗ ಒಳ್ಳೆಯ ಪ್ಲಾನ್ ಆಗಿದೆ. ಇದು ಸಹ ಹೇಗೆಂದರೆ, ಯಾರಿಗಾದರೂ ಸ್ವಲ್ಪ ಆಮ್ಲಜನಕವನ್ನು ಕೊಟ್ಟು ಶಾಂತಿಯ ಶ್ವಾಸವನ್ನು ನಡೆಸುವ ಸಾಧನವಾಗಿದೆ. ಶಾಂತಿಯ ಶ್ವಾಸದಿಂದ ವಾಸ್ತವದಲ್ಲಿ ಮೂರ್ಛಿತರಾಗಿದ್ದಾರೆ. ಅಂದಾಗ ಈ ಸಾಧನವು ಆಮ್ಲಜನಕದ್ದಾಯಿತು, ಅದರಿಂದ ಸ್ವಲ್ಪ ಶ್ವಾಸ ನಡೆಸುವುದು ಪ್ರಾರಂಭವಾಗುತ್ತದೆ. ಕೆಲವರ ಶ್ವಾಸವು ಆಮ್ಲಜನಕದಿಂದ ನಡೆಯುತ್ತಾ ನಡೆಯತೊಡಗುತ್ತದೆ. ಅಂದಾಗ ಎಲ್ಲರೂ ಉಲ್ಲಾಸ ಉತ್ಸಾಹದಿಂದ ಮೊದಲು ಸ್ವಯಂನ ಪೂರ್ಣ ಸಮಯದಲ್ಲಿ ಶಾಂತಿಯ ಹೌಸ್ ಆಗಿದ್ದು ಶಾಂತಿಯ ಕಿರಣಗಳನ್ನು ಕೊಡಿ. ಆಗಲೇ ತಮ್ಮ ಶಾಂತಿಯ ಕಿರಣಗಳ ಸಹಯೋಗದಿಂದ ತಮ್ಮ ಶಾಂತಿಯ ಸಂಕಲ್ಪದಿಂದ ಅವರಲ್ಲಿಯೂ ಸಂಕಲ್ಪವು ಉತ್ಪನ್ನವಾಗುತ್ತದೆ ಮತ್ತು ಯಾವುದಾದರೂ ವಿಧಿಯಿಂದ ಮಾಡುತ್ತಾರೆ. ಆದರೆ ತಾವುಗಳ ಶಾಂತಿಯ ಪ್ರಕಂಪನಗಳು ಅವರನ್ನು ಸತ್ಯವಿಧಿಯವರೆಗೆ ಸೆಳೆದುಕೊಂಡು ಬರುತ್ತದೆ. ಇದು ಸಹ ಯಾರಿಗೆ ಭರವಸೆ ಇಲ್ಲವೋ ಅವರಿಗೆ ಭರವಸೆಯ ಹೊಳಪನ್ನು ತೋರಿಸುವ ಸಾಧನವಾಗಿದೆ. ಭರವಸೆ ಇಲ್ಲದವರಲ್ಲಿ ಭರವಸೆಯನ್ನು ಉತ್ಪನ್ನ ಮಾಡುವ ಸಾಧನವಾಗಿದೆ. ಎಲ್ಲಿಯವರೆಗೆ ಸಾಧ್ಯವೋ ಅಲ್ಲಿಯವರೆಗೆ ಯಾರೇ ಸಂಪರ್ಕದಲ್ಲಿ ಬರುತ್ತಾರೆ, ಯಾರದೇ ಸಂಪರ್ಕದಲ್ಲಿ ಬರುತ್ತೀರೆಂದರೆ ಅವರಿಗೆ ಎರಡು ಶಬ್ದಗಳ ಆತ್ಮಿಕ ಶಾಂತಿ, ಮನಸ್ಸಿನ ಶಾಂತಿಯ ಪರಿಚಯವನ್ನು ಕೊಡುವ ಪ್ರಯತ್ನವನ್ನು ಅವಶ್ಯವಾಗಿ ಮಾಡಬೇಕು. ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಹೆಸರನ್ನು ಅವಶ್ಯವಾಗಿ ಸೇರ್ಪಡೆ ಮಾಡಿಯೇ ಮಾಡಿಸುತ್ತಾರೆ. ಬಲೆ ಪತ್ರ ವ್ಯವಹಾರದ ಮೂಲಕವೇ ಮಾಡಲಿ, ಆದರೆ ಸಂಪರ್ಕದಲ್ಲಂತೂ ಬರುತ್ತಾರಲ್ಲವೇ? ಪಟ್ಟಿ ಅಥವಾ ಲಿಸ್ಟ್ನಲ್ಲಂತೂ ಬರುತ್ತಾರಲ್ಲವೇ? ಅಂದಾಗ ಎಲ್ಲಿಯವರೆಗೆ ಸಾಧ್ಯವೋ ಶಾಂತಿಯ ಅರ್ಥವೇನು?
ಆ ಎರಡು ಶಬ್ದಗಳಲ್ಲಿಯೂ ಸ್ಪಷ್ಟಪಡಿಸುವ ಪ್ರಯತ್ನಪಡಿ. ಒಂದು ನಿಮಿಷದಲ್ಲಿಯೂ ಸಹ ಆತ್ಮನ ಜಾಗೃತಿಯಾಗಬಹುದು. ತಿಳಿಯಿತೆ? ಯೋಜನೆಯಂತೂ ತಮ್ಮೆಲ್ಲರಿಗೂ ಸಹ ಇಷ್ಟವಾಗಿದೆಯಲ್ಲವೇ? ಅನ್ಯರಂತೂ ಕೆಲಸವನ್ನು ಸ್ಥಗಿತಗೊಳಿಸುತ್ತಾರೆ, ತಾವು ಕಾರ್ಯವನ್ನು ಮಾಡುತ್ತೀರಿ, ತಾವಿರುವುದೇ ಶಾಂತಿದೂತರು ಅಂದಾಗ ನಾಲ್ಕು ಕಡೆಯಲ್ಲಿ ಶಾಂತಿದೂತನ ಈ ಶಬ್ದವು ಮೊಳಗುತ್ತದೆ ಮತ್ತು ಶಾಂತಿಯ ಫರಿಷ್ಠೆಯಾಗಿ ತಾವು ಪ್ರತ್ಯಕ್ಷವಾಗುತ್ತಾ ಸಾಗುತ್ತೀರಿ. ಕೇವಲ ಪರಸ್ಪರದಲ್ಲಿ ಈ ಸಲಹೆ ತೆಗೆದುಕೊಳ್ಳಿರಿ. ಶಾಂತಿ ಎಂಬ ಶಬ್ದದ ಮೊದಲು ಅಂತಹ ಯಾವುದಾದರೂ ಶಬ್ದವಿರಲಿ, ಅದು ಪ್ರಪಂಚದ ಶಬ್ದದಿಂದ ಸ್ವಲ್ಪ ಭಿನ್ನವೆನಿಸಲಿ. ಪೀಸ್ ಮಾರ್ಚ್ ಅಥವಾ ಪೀಸ್ ಈ ಶಬ್ದವಂತೂ ಪ್ರಪಂಚವು ಉಪಯೋಗ ಮಾಡುತ್ತದೆ ಅಂದಾಗ ಪೀಸ್ ಶಬ್ದದ ಜೊತೆ ಇನ್ಯಾವುದಾದರೂ ಶಬ್ದವಿರಲಿ, ಅದು ಯೂನಿವರ್ಸಲ್ ಆಗಿರಲಿ ಮತ್ತು ಕೇಳಿದ ಕೂಡಲೇ ಹೀಗೆನಿಸಲಿ, ಇದು ಭಿನ್ನವಾಗಿದೆ, ವಿಶೇಷವಾಗಿದೆ, ಅದನ್ನು ಅನ್ವೇಷಣೆ ಮಾಡಿರಿ. ಬಾಕಿ ಒಳ್ಳೆಯ ಮಾತಿದೆ, ಕೊನೆ ಪಕ್ಷ ಇದು ಎಷ್ಟೇ ಸಮಯ ಕಾರ್ಯಕ್ರಮವು ನಡೆಯಲಿ, ಅಷ್ಟು ಸಮಯದಲ್ಲಿ ಏನೇ ಆಗಲಿ ಸ್ವಯಂ ಅಶಾಂತರಾಗಬಾರದು, ಅಶಾಂತ ಮಾಡಬಾರದು, ಶಾಂತಿಯನ್ನು ಬಿಡಬಾರದು. ಮೊದಲಂತೂ ಬ್ರಾಹ್ಮಣರು ಈ ಕಂಕಣವನ್ನು ಕಟ್ಟಿಕೊಳ್ಳುತ್ತೀರಲ್ಲವೇ? ಯಾವಾಗ ಅವರಿಗೂ ಕಂಕಣವನ್ನು ಕಟ್ಟುತ್ತೀರಿ ಅದಕ್ಕೆ ಮೊದಲು ಬ್ರಾಹ್ಮಣರು ಯಾವಾಗ ತಮಗೆ ಕಂಕಣವನ್ನು ಕಟ್ಟಿಕೊಳ್ಳುತ್ತೀರಿ ಆಗಲೇ ಅನ್ಯರಿಗೂ ಕಟ್ಟಲು ಸಾಧ್ಯವಾಗುತ್ತದೆ. ಹೇಗೆ? ರಜತ ಮಹೋತ್ಸವದಲ್ಲಿ ಎಲ್ಲರೂ ಯಾವ ಸಂಕಲ್ಪ ಮಾಡಿದ್ದೀರಿ? ನಾವು ಸಮಸ್ಯಾ ಸ್ವರೂಪರು ಆಗುವುದಿಲ್ಲ ಎಂಬ ಸಂಕಲ್ಪವನ್ನು ಮಾಡಿದ್ದೀರಲ್ಲವೇ? ಇದಕ್ಕೆ ಮತ್ತೆ ಮತ್ತೆ ಒತ್ತು ಕೊಡಿ. ಹೀಗಾಗಬಾರದು ಸಮಸ್ಯೆಯಾಗಿ ಮತ್ತು ತಾವು ಸಮಸ್ಯಾ ಸ್ವರೂಪರಾಗಿರುವುದಲ್ಲ. ಅಂದಾಗ ಈ ಕಂಕಣವು ಇಷ್ಟವಿದೆಯಲ್ಲವೇ? ಮೊದಲು ಸ್ವಯಂ, ಅನಂತರ ವಿಶ್ವ. ಸ್ವಯಂನ ಪ್ರಭಾವವು ವಿಶ್ವದ ಮೇಲೆ ಬೀಳುತ್ತದೆ. ಒಳ್ಳೆಯದು. ಇಂದು ಯುರೋಪ್ನ ಟರ್ನ್ ಆಗಿದೆ. ಯುರೋಪ್ ಸಹ ಬಹಳ ದೊಡ್ಡದಿದೆ ಅಲ್ಲವೇ? ಎಷ್ಟು ದೊಡ್ಡ ಯುರೋಪ್ ಇದೆ ಅಷ್ಟೇ ದೊಡ್ಡ ಹೃದಯದವರಾಗಿದ್ದೀರಲ್ಲವೇ? ಹೇಗೆ ಯುರೋಪ್ನ ವಿಸ್ತಾರವಿದೆ, ಎಷ್ಟು ವಿಸ್ತಾರವಿದೆ ಅಷ್ಟೇ ಸೇವೆಯಲ್ಲಿ ಸಾರವಿದೆ. ವಿನಾಶದ ಕಿಡಿಯೂ ಸಹ ಎಲ್ಲಿಂದ ಹೊರಬರುತ್ತದೆ? ಯುರೋಪ್ನಿಂದ ಬರುತ್ತದೆಯಲ್ಲವೇ? ಅಂದಾಗ ಹೇಗೆ ವಿನಾಶದ ಸಾಧನವು ಯುರೋಪ್ನಿಂದ ಹೊರಬರುತ್ತದೆ ಎಂದರೆ, ಸ್ಥಾಪನೆಯ ಕಾರ್ಯದಲ್ಲಿ ವಿಶೇಷವಾಗಿ ಯುರೋಪ್ನಿಂದ ಆತ್ಮರು ಪ್ರಖ್ಯಾತರಾಗಲೇಬೇಕು. ಹೇಗೆ? ಮೊದಲು ಬಾಂಬ್ಸ್ಗಳು ಅಂಡರ್ಗ್ರೌಂಡ್ನಲ್ಲಿ ಇರುತ್ತಿತ್ತು, ನಂತರ ಕಾರ್ಯರೂಪದಲ್ಲಿ ತಂದರು. ಹಾಗೆಯೇ ಇಂತಹ ಆತ್ಮರು ಸಹ ತಯಾರಾಗುತ್ತಿದ್ದಾರೆ. ಈಗ ಗುಪ್ತವಾಗಿದ್ದಾರೆ, ಅಂಡರ್ಗ್ರೌಂಡ್ ಆಗಿದ್ದಾರೆ, ಆದರೆ ಪ್ರಖ್ಯಾತವು ಆಗುತ್ತಿದ್ದಾರೆ ಮತ್ತು ಆಗುತ್ತಲಿರುತ್ತಾರೆ. ಹೇಗೆ? ಪ್ರತಿಯೊಂದು ದೇಶದ ವಿಶೇಷತೆಯು ತನ್ನ ತನ್ನದೇ ಆಗಿರುತ್ತದೆಯಲ್ಲವೇ? ಹಾಗಾದರೆ ಇಲ್ಲಿಯೂ ಸಹ ಪ್ರತಿಯೊಂದು ಸ್ಥಾನದ್ದು ತನ್ನ ವಿಶೇಷತೆ ಇದೆ. ಹೆಸರು ಪ್ರಸಿದ್ಧವಾಗಲು ಯುರೋಪಿನ ಯಂತ್ರಗಳು ಕೆಲಸಕ್ಕೆ ಬರುತ್ತವೆ. ಹೇಗೆ ವಿಜ್ಞಾನದ ಯಂತ್ರಗಳು ಕಾರ್ಯದಲ್ಲಿ ಬಂದಿತು, ಹಾಗೆಯೇ ಧ್ವನಿಯು ಮೊಳಗುವುದಕ್ಕೂ ಸಹ ಯುರೋಪ್ನ ಯಂತ್ರಗಳು ನಿಮಿತ್ತವಾಗುತ್ತವೆ. ಹೊಸ ವಿಶ್ವದ ತಯಾರಿ ಮಾಡುವುದಕ್ಕಾಗಿ ಯುರೋಪ್ ರಾಷ್ಟ್ರವೇ ತಮ್ಮ ಸಹಯೋಗಿಯಾಗುತ್ತವೆ. ಯುರೋಪಿನ ವಸ್ತುಗಳು ಸದಾ ಶಕ್ತಿಶಾಲಿಯಾಗಿರುತ್ತವೆ. ಜರ್ಮನಿಯ ವಸ್ತುಗಳಿಗೆ ಎಲ್ಲರೂ ಮಹತ್ವವನ್ನು ಕೊಡುತ್ತಾರೆ. ಅಂದಾಗ ಅದೇ ರೀತಿಯಲ್ಲಿ ಸೇವೆಗೆ ನಿಮಿತ್ತ ಮಹತ್ವವಾಗಿರುವ ಆತ್ಮರು ಪ್ರತ್ಯಕ್ಷವಾಗುತ್ತಾ ಇರುತ್ತಾರೆ. ತಿಳಿಯಿತೆ? ಯುರೋಪ್ ಸಹ ಏನು ಕಡಿಮೆಯಿಲ್ಲ. ಈಗ ಪ್ರತ್ಯಕ್ಷತೆಯ ಪರದೆಯು ತೆರೆಯುತ್ತದೆ, ತೆರೆಯಲು ಪ್ರಾರಂಭವಾಗುತ್ತಿದೆ. ಸಮಯದಲ್ಲಿ ಹೊರಗೆ ಬಂದು ಬಿಡುತ್ತಾರೆ. ಒಳ್ಳೆಯದು. ಸ್ವಲ್ಪ ಸಮಯದಲ್ಲಿ ನಾಲ್ಕು ಕಡೆಗಳಲ್ಲಿ ಒಳ್ಳೆಯ ರೀತಿ ವಿಸ್ತಾರವನ್ನು ಮಾಡಲಾಗಿದೆ. ರಚನೆಯು ಒಳ್ಳೆಯ ರಚನೆ ಆಗಿದೆ. ಈಗ ಈ ರಚನೆಗೆ ಪಾಲನೆಯ ನೀರನ್ನು ಕೊಟ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದ್ದಾರೆ. ಹೇಗೆ? ಯುರೋಪ್ನ ಸ್ಥೂಲ ವಸ್ತುಗಳು ಶಕ್ತಿಶಾಲಿಯಾಗಿರುತ್ತದೆ, ಹಾಗೆಯೇ ಆತ್ಮರು ಸಹ ವಿಶೇಷ ಅಚಲ ಅಡೋಲರಾಗಿರುತ್ತಾರೆ. ಪರಿಶ್ರಮವನ್ನು ಪ್ರೀತಿಯಿಂದ ಮಾಡುತ್ತಿದ್ದೀರಿ, ಆದ್ದರಿಂದ ಪರಿಶ್ರಮ ಪರಿಶ್ರಮವಲ್ಲ, ಬದಲಿಗೆ ಸೇವೆಯ ಲಗನ್ ಚೆನ್ನಾಗಿದೆ.
ಎಲ್ಲಿ ಲಗನಿದೆಯೋ ಅಲ್ಲಿ ವಿಘ್ನವು ಬರುತ್ತಿದ್ದರೂ ಸಮಾಪ್ತಿಯಾಗಿ ಸಫಲತೆಯು ಸಿಗುತ್ತಿರುತ್ತದೆ. ಹಾಗೆ ನೋಡಿದರೆ ಇಡೀ ಯುರೋಪ್ನ ಕ್ವಾಲಿಟಿ ಏನಾದರೂ ನೋಡಿದರೆ ಬಹಳ ಚೆನ್ನಾಗಿದೆ. ಬ್ರಾಹ್ಮಣರು ಸಹ ಐಪಿ ಆಗಿದ್ದಾರೆ. ಹಾಗೆ ನೋಡಿದರೆ ಐಪಿಗಳಿದ್ದಾರೆ. ಆದ್ದರಿಂದ ಯುರೋಪ್ನ ನಿಮಿತ್ತ ಸೇವಾದಾರಿಗಳಿಗೆ ಸ್ನೇಹ ತುಂಬಿದ ಶ್ರೇಷ್ಠ ಪಾಲನೆಯಿಂದ ಇನ್ನೂ ಶಕ್ತಿಶಾಲಿಗೊಳಿಸುತ್ತಾ ವಿಶೇಷವಾಗಿ ಸೇವೆಯ ಮೈದಾನದಲ್ಲಿ ತರುತ್ತೀರಿ. ಅದೇ ರೀತಿ ಧರಣಿಯು ಫಲ ಕೊಡುವಂತಹದ್ದಾಗಿದೆ. ಒಳ್ಳೆಯದು ಇಂದು ಇಂದಂತೂ ವಿಶೇಷತೆಯಾಗಿದೆ. ಯಾರು ತಂದೆಯ ಮಕ್ಕಳಾಗುತ್ತಿದ್ದಂತೆಯೇ ಅನ್ಯರನ್ನ ಮಾಡುವುದರಲ್ಲಿ ತೊಡಗಿಬಿಡುತ್ತಾರೆ. ಒಳ್ಳೆಯ ಸಾಹಸವನ್ನು ಇಟ್ಟಿದ್ದಾರೆ ಮತ್ತು ಸಾಹಸದ ಕಾರಣವೇ ಇದು ಗಿಫ್ಟ್ ಆಗಿದೆ. ಆದ್ದರಿಂದ ಸೇವಾ ಕೇಂದ್ರಗಳು ವೃದ್ಧಿಯನ್ನು ಪಡೆಯುತ್ತಿರುತ್ತದೆ. ಕ್ವಾಲಿಟಿಯನ್ನು ವೃದ್ಧಿ ಮಾಡಿರಿ ಮತ್ತು ಕ್ವಾಂಟಿಟಿಯನ್ನು ವೃದ್ಧಿ ಮಾಡಿರಿ. ಎರಡರ ಬ್ಯಾಲೆನ್ಸ್ ಇರಲಿ. ಕ್ವಾಲಿಟಿಯ ಶೋಭೆ ತನ್ನದೇ ಆಗಿದೆ ಮತ್ತು ಕ್ವಾಂಟಿಟಿಯ ಶೋಭೆಯು ತನ್ನದೇ ಆಗಿರುತ್ತದೆ. ಎರಡೂ ಇರಬೇಕು. ಕೇವಲ ಕ್ವಾಲಿಟಿ ಇದ್ದು ಕ್ವಾಂಟಿಟಿ ಇಲ್ಲದಿದ್ದರೂ ಸೇವೆ ಮಾಡುವವರು ಸುಸ್ತಾಗಿ ಬಿಡುತ್ತಾರೆ. ಆದ್ದರಿಂದ ಇಬ್ಬರೂ ತಮ್ಮ ತಮ್ಮ ವಿಶೇಷತೆಗಳ ಕಾರ್ಯಕ್ಕಿದ್ದಾರೆ. ಇಬ್ಬರ ಸೇವೆಯು ಅವಶ್ಯಕವಾಗಿದೆ. ಏಕೆಂದರೆ 900,000 ಮಾಡಲೇಬೇಕಲ್ಲವೇ? 900,000 ವಿದೇಶದಿಂದ ಎಷ್ಟಾಗಿದ್ದಾರೆ? 5,000 ಮಕ್ಕಳು ತಯಾರಾಗಿದ್ದಾರೆ. ಒಳ್ಳೆಯದು, ಒಂದು ಕಲ್ಪದ ಚಕ್ರವಂತೂ ಪೂರ್ಣಗೊಳಿಸಿದಿರಿ. ವಿದೇಶಕ್ಕೆ ಲಾಸೋ ಫಾಸ್ಟ್ನ ವರದಾನವಿದೆ. ಅಂದಾಗ ಭಾರತಕ್ಕಿಂತ ಫಾಸ್ಟ್ ಹೋಗಬೇಕು. ಏಕೆಂದರೆ ಭಾರತದವರಿಗೆ ಧರಣಿ ತಯಾರು ಮಾಡುವುದರಲ್ಲಿ ಪರಿಶ್ರಮವಾಗುತ್ತದೆ. ವಿದೇಶದಲ್ಲಿ ಬಂಜರು ಭೂಮಿಯಿಲ್ಲ. ಇಲ್ಲಿ ಮೊದಲು ಕೆಟ್ಟದ್ದನ್ನ ಒಳ್ಳೆಯದನ್ನಾಗಿ ಮಾಡಬೇಕಾಗುತ್ತದೆ. ಅಲ್ಲಿ ಕೆಟ್ಟದ್ದು ಎನ್ನುವುದೇ ಇಲ್ಲ. ಅಂದಾಗ ಕೆಟ್ಟ ಮಾತು, ಉಲ್ಟಾ ಮಾತು ಕೇಳಲೇ ಇಲ್ಲ. ಆದ್ದರಿಂದ ಸ್ವಚ್ಛವಾಗಿದೆ. ಮತ್ತು ಭಾರತದವರು ಮೊದಲು ಸ್ಲೇಟನ್ನು ಸ್ವಚ್ಛಗೊಳಿಸಬೇಕಾಗುತ್ತದೆ, ನಂತರ ಬರೆಯಬೇಕಾಗುತ್ತದೆ. ವಿದೇಶಕ್ಕೆ ಸಮಯದನುಸಾರವಾಗಿ ವರದಾನ ಸಿಕ್ಕಿದೆ. ಲಾಸೋ ಫಾಸ್ಟ್ ಹೋಗಬಹುದಾಗಿದೆ. ಆದ್ದರಿಂದ ಯುರೋಪ್ನವರು 800,000 ತಯಾರು ಮಾಡಿದ್ದಾರೆ. ಹೇಗೆ ಈ ಮಿಲಿಯನ್ ಮಿನಿಟ್ನ ಕಾರ್ಯಕ್ರಮವನ್ನು ಮಾಡಿದ್ದೀರಿ, ಹಾಗೆಯೇ ಪ್ರಜೆಗಳನ್ನು ತಯಾರು ಮಾಡಿ. ಪ್ರಜೆಗಳಂತೂ ಆಗಬಹುದಲ್ಲವೇ? ಮಿಲಿಯನ್ ಮಿನಿಟ್ ಮಾಡಬಹುದೆಂದರೆ ಮಿಲಿಯನ್ ಪ್ರಜೆಗಳನ್ನು ಮಾಡಬಲ್ಲಿರಿ. ಇನ್ನು 1,00,000 ಕಡಿಮೆ, 900,000 ಹೇಳುತ್ತೀರಾ? ತಿಳಿಯಿತೆ ಯುರೋಪಿನನ್ನವರು ಏನು ಮಾಡಬೇಕೆಂದು. ಬಹಳ ವಿಜೃಂಭಣೆಯಿಂದ ತಯಾರು ಮಾಡಿರಿ. ಒಳ್ಳೆಯದು, ಡಬಲ್ ವಿದೇಶಿಗಳ ಡಬಲ್ ಲಾಕಿದೆ. ಹಾಗೆಯೇ ಎಲ್ಲರೂ ಎರಡು ಬಾರಿ ಮುರುಳಿಯನ್ನು ಕೇಳುವುದಕ್ಕೆ ಸಿಗುತ್ತದೆ. ತಮಗೆ ಡಬಲ್ ಸಿಕ್ಕಿದೆ. ಕಾನ್ಫರೆನ್ಸ್ ಸಹ ನೋಡಿದ್ದೀರಿ, ಗೋಲ್ಡನ್ ಜೂಬ್ಲಿಯನ್ನು ನೋಡಿದ್ದೀರಿ, ಹಿರಿಯ ದಾದಿಯರನ್ನು ನೋಡಿದ್ದೀರಿ, ಗಂಗೆ, ಜಮುನಾ, ಗೋದಾವರಿ, ಬ್ರಹ್ಮಪುತ್ರ ಎಲ್ಲರನ್ನ ನೋಡಿದ್ದೀರಿ. ಎಲ್ಲ ದೊಡ್ಡ ದೊಡ್ಡ ದಾದಿಯರನ್ನ ನೋಡಿದ್ದೀರಲ್ಲವೇ? ಒಬ್ಬೊಬ್ಬ ದಾದಿಯ ವಿಶೇಷತೆಯನ್ನು ಉಡುಗೊರೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರೆಂದರೆ ಎಲ್ಲರ ವಿಶೇಷತೆಯು ಕೆಲಸಕ್ಕೆ ಬಂದು ಬಿಡುತ್ತದೆ. ವಿಶೇಷತೆಗಳ ಉಡುಗೊರೆಯ ಜೋಳಿಗೆಯನ್ನು ತುಂಬಿಸಿಕೊಂಡು ಹೋಗಿ. ಇದರಲ್ಲಿ ಕಸ್ಟಮ್ನವರೇನು ಚೆಕಿಂಗ್ ತೆಗೆದುಕೊಳ್ಳುವುದಿಲ್ಲ. ಒಳ್ಳೆಯದು. ಸದಾ ವಿಶ್ವ ಕಲ್ಯಾಣಕಾರಿಯಾಗಿ ವಿಶ್ವ ಸೇವೆಗೆ ನಿಮಿತ್ತರಾಗಿರುವ ಸತ್ಯ ಸೇವಾದಾರಿ ಶ್ರೇಷ್ಠಾತ್ಮರು ಸದಾ ಸಫಲತೆಯ ಜನ್ಮಸಿದ್ಧ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಆತ್ಮರಿಗೆ ಸದಾ ಸ್ವಯಂನ ಸ್ವರೂಪದ ಮೂಲಕ ಸರ್ವರಿಗೆ ಸ್ವರೂಪದ ಸ್ಮೃತಿಯನ್ನು ತರಿಸುವಂತಹ ಸಮೀಪದ ಆತ್ಮರಿಗೆ ಸದಾ ಬೇಹದಿನ ನಿಷ್ಕಾಮ ಸೇವಾದಾರಿಯಾಗಿ ಹಾರುವ ಕಲೆಯಲ್ಲಿ ಹಾರುವಂತಹ ಡಬಲ್ ಲೈಟ್ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಈ ರೀತಿ ನಮ್ಮನ್ನು ತಯಾರು ಮಾಡುವಂಥ ಬಾಪ್ತಾದರವರಿಗೂ ಸಹ ನಾವು ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಬರವರು ಇಂದಿನ ವರದಾನದಲ್ಲಿ ತಿಳಿಸುತ್ತಾರೆ, ತಮ್ಮ ಫರಿಷ್ಠಾ ಸ್ವರೂಪದ ಮೂಲಕ ಗತಿ ಸದ್ಗತಿಯ ಪ್ರಸಾದವನ್ನು ಹಂಚುವಂತಹ ಮಾಸ್ಟರ್ ಗತಿ ಸದ್ಗತಿ ದಾತಾ ಭವ. ವರದಾನದ ವಿವರ: ವರ್ತಮಾನ ಸಮಯದಲ್ಲಿ ವಿಶ್ವದ ಅನೇಕ ಆತ್ಮರು ಪರಿಸ್ಥಿತಿಗಳಿಗೆ ವಶರಾಗಿ
ವಶರಾಗಿ ಚೀರಾಡುತ್ತಿದ್ದಾರೆ. ಕೆಲವರು ಆರ್ಥಿಕತೆಯಿಂದ, ಕೆಲವರು ಹಸಿವಿನಿಂದ, ಕೆಲವರು ತನುವಿನ ರೋಗದಿಂದ, ಕೆಲವರು ಮನಸ್ಸಿನ ಅಶಾಂತಿಯಿಂದ. ಎಲ್ಲರ ದೃಷ್ಟಿಯು ಶಾಂತಿ ಸ್ತಂಭದ ಕಡೆಗೆ ಹೋಗುತ್ತಿದೆ. ಎಲ್ಲರೂ ನೋಡುತ್ತಿದ್ದಾರೆ, ಆಹಾಕಾರದ ನಂತರ ಜೈ ಜೈಕಾರವು ಯಾವಾಗ ಆಗುತ್ತದೆ ಅಂದಾಗ, ಈಗ ತಮ್ಮ ಸಾಕಾರಿ ಫರಿಷ್ಠಾ ಸ್ವರೂಪದ ಮೂಲಕ ವಿಶ್ವದ ದುಃಖವನ್ನು ಹರಣ ಮಾಡಿರಿ. ಮಾಸ್ಟರ್ ಗತಿ ಸದ್ಗತಿದಾತ ಆಗಿದ್ದು ಭಕ್ತರಿಗೆ ಗತಿ ಮತ್ತು ಸದ್ಗತಿಯ ಪ್ರಸಾದವನ್ನು ಹಂಚಿರಿ. ಸ್ಲೋಗನ್: ತಾವು ಸಾಹಸದ ಒಂದು ಹೆಜ್ಜೆಯನ್ನು ಮುಂದಿಡುತ್ತೀರೆಂದರೆ ತಂದೆಯ ಸಹಯೋಗದ ಸಾವಿರ ಹೆಜ್ಜೆಗಳು ಮುಂದಿಡಿಸುತ್ತದೆ. ಒಳ್ಳೆಯದು. ಓಂ ಶಾಂತಿ.